तहसीलदार अवरिगे हेळ्ता इद्दीनि जिल्लाधिकारिगे हेळ्ता इद्दीनि इदु हिंदूगळ पवित्र भूमि हिंदूगळ पवित्र भूमि इदु इल्लि ಮುಂದೆಗಳೇ ಇರತಕ್ಕಂತ ಅನ್ಯ ಧರ್ಮೀಯರಿಗೆ ಅಂಗಡಿ ಇಕ್ಲಿಕ್ಕೆ ಯಾರು ಅವಕಾಶ ಕೊಟ್ಟರು ಅವರತ್ರ ಹೇಳಿಸಿ ಜೈ ಶ್ರೀರಾಮ ಅಂತ ಬೇಡ ನಾನು ನಮ್ಮ ಹಿಂದೂಗಳು ಯಾರಾದರೂ ಹೋಗ್ಬಿಟ್ಟು ಒಂದು ಮಸೀದಿ ಮುಂದೆ ಒಂದು ದರ್ಗಾ ಮುಂದೆ ಇದೇ ರೀತಿ ಅಂಗಡಿ ಹಾಕ್ಲಿಕ್ಕೆ ಅವಕಾಶ ಕೊಡ್ತೀರಾ ನೀವು ತಾಕತ್ ಇದ್ರೆ ಕೊಡಿಸ್ರಿ ಇಲ್ಲಂದ್ರೆ ನಿಮಗೆ ತಾಕತ್ ಇಲ್ಲದ ಪಶ್ಚಿಮನ ತಗಸ್ರಿ ತಗಸ್ರಿ ಇದು ಕೇವಲ ಇಲ್ಲ ಜೈ ಶ್ರೀರಾಮ ಅಂತ ಹೇಳುವಂತವರಿಗೆ ಮಾತ್ರ ಇಲ್ಲಿ ಅವಕಾಶ ಬಿಟ್ರೆ ಲಾ ಇಲಾಹಾ ಇಲ್ಲಲ್ಲ ಅಂತ ಹೇಳೋರ್ಗಲ್ಲ ಲಾ ಇಲಾಹಾ ಇಲ್ಲಲ್ಲ ಅಂದ್ರೆ ಏನಂತ ಗೊತ್ತಾ ಅಲ್ಲನ ಬಿಟ್ರೆ ಪ್ರಾರ್ಥನೆ ಹರಹರು ಬೇರೆ ಯಾರು ಇಲ್ಲ ಅಂತ ಅವರು ಹೇಳ್ತಾರೆ ನನ್ನ ದೇವಸ್ಥಾನದ ಮುಂದೆಗಡೆ ಬಂದು ನನ್ನ ಒಂದು ಯಾತ್ರಾತ್ರಿಗಳ ಜಾಗದಲ್ಲಿ ಇವರು ಬಂದು ದುಕಾಲ್ ಇಟ್ಟಿದ್ದಾರೆ ಯಾರೆಲ್ಲ ಎದುರಿಗಿದ್ದೀರಾ ನಿಮಗೆ ತಾಕತ್ ಇದ್ರೆ ಜೈ ಶ್ರೀರಾಮ ಅಂತ ಹೇಳ್ರಿ ನೀವು ಅಂಗಡಿ ಇಟ್ಕೊಳ್ಳಿ ಆಂಜನೇಯನ ಫೋಟೋ ಇಟ್ಕೊಂಡು ನೀವು ಅಂಗಡಿ ಇಟ್ಕೊಳ್ಳಿ ನಿಮ್ಮ ಮಾತಲ್ಲಿ ಲಾ ಇಲಾಹಾ ಇಲ್ಲಲ್ಲ ಅಂತ ಹೇಳ್ತೀರಾ ನಮ್ಮ ದೇವಸ್ಥಾನದ ಮುಂದೆಗಡೆ ಬಂದು ನೀವು ಅಂಗಡಿ ಇಟ್ಟಿದ್ದೀರಾ ಎಷ್ಟು ಧೈರ್ಯ ಇರಬೇಕು ನಿಮಗೆ ಇದೆಲ್ಲ ನಡೆಯಲ್ಲ ಮುಂದಿನ ದಿನ ನಾನು ಬಂದಾಗ ಇಲ್ಲಿ ಯಾವ ಅನ್ಯ ಧರ್ಮದ ಒಂದು ಅಂಗಡಿ ಇರ್ಕೊಡ್ದು ಇದು ನಮ್ಮ ಹಿಂದೂಗಳ ಶಕ್ತಿ ಕೇಂದ್ರ ಹಿಂದೂಗಳ ಶ್ರದ್ಧಾ ಕೇಂದ್ರ ಹಿಂದೂಗಳಿಗೆ ಮಾತ್ರ ಇಲ್ಲಿ ಅಂಗಡಿ ಇಡಲಿಕ್ಕೆ ಅರ್ಹರು ಹಿಂದೂಗಳು ಮಾತ್ರ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅರ್ಹರು ನಮ್ಮ ಹಿಂದೂಗಳ ಹಣ ಬೇಕು ಹಿಂದೂಗಳ ದೇವಸ್ಥಾನದಲ್ಲಿ ನಿಮಗೆ ವ್ಯಾಪಾರ ಮಾಡಬೇಕು ಮಾತೆತ್ತಿದ್ರೆ ಹೇಳ್ತೀರಾ ಶುಕ್ರವಾರ ಹೋಗಿ ನಮಾಜ್ ಮಾಡ್ತೀರಾ ವಾರಕ್ಕೆ ದಿನಕ್ಕೆ ಐದು ಬಂದು ನಮಾಜ್ ಮಾಡ್ತೀರಾ ಪ್ರತಿ ಸಲಿ ಹೇಳ್ತೀರಾ ಲಾ ಇಲಾಹಾ ಇಲ್ಲಲ್ಲ ಅಲ್ಲಾ ಬಿಟ್ರೆ ಪ್ರಾರ್ಥನೆಗೆ ಅರ್ಹರು ಯಾರು ಇಲ್ಲ ಅಂತೀರಾ ಒಂದು ಹನುಮ ಹನುಮ ಜನ್ಮಸ್ಥಾನದಲ್ಲಿ ವ್ಯಾಪಾರ ಮಾಡ್ತಾರೆ ನಿಮ್ಮ ಹೊಟ್ಟೆ ಪಾಡಿಗೆ ನಿಮಗೆ ತಾಕತ್ ಇದ್ರೆ ಹೋಗಿ ನಿಮ್ಮ ಮಸೀದಿ ಮುಂದೆ ದರ್ಗಾ ಮುಂದೆ ವ್ಯಾಪಾರ ಮಾಡ್ಕೊಳ್ರಿ ನಿಮ್ಮನ್ನ ಕೇಳೋನೆ ಅವನಿದಾನೆ ನಮ್ಮ ದೇವಸ್ಥಾನದಲ್ಲಿ ಬಂದು ನೀವು ವ್ಯಾಪಾರ ಮಾಡ್ತೀರಾ ಇದನ್ನ ನಾವು ಸಹಿಸಲ್ಲ ಯಾರೆಲ್ಲ ಇದ್ದೀರಾ ಮುಂದೆಗಡೆ ಈ ಒಂದು ಪವಿತ್ರ ಸ್ಥಳದಲ್ಲಿ ನಾನು ಇದನ್ನ ಸಹಿಸ್ಕೊಳ್ಳಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜಿಲ್ಲಾಧಿಕಾರಿವರೆಗೂ ಹೇಳ್ತಾ ಇದ್ದೀನಿ ಈ ತಾಲೂಕಿನ ಏನು ಪೊಲೀಸ್ ಆಗಿರ್ಬೋದು ಈ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಸ್ ಪಿ ಅವ್ರಿಗೂ ಹೇಳ್ತಾ ಇದ್ದೇನೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇಲ್ಲಿರ್ತಕ್ಕಂತ ಅನ್ಯ ಧರ್ಮದವರು ತಕ್ಷಣವಾಗಿ ಅವರು ದುಕಾನ್ ಎತ್ಕೊಂಡು ಹೋಗ್ತಾ ಇರಬೇಕು ಅವ್ರ ಅಂಗಡಿ ಎತ್ಕೊಂಡು ಹೋಗ್ತಾ ಇರಬೇಕು ಇಲ್ಲಿ ಕೇವಲ ಹಿಂದೂಗಳು ಹೊಟ್ಟೆ ಪಾಡಿಗೋಸ್ಕರ ಬಡವರು ಬಗ್ಗಿದ್ದಾರೆ ಅವ್ರು ಬಂದು ಹಾಕೊಳ್ತಾರೆ ಯಾಕೆಂದ್ರೆ ಅವರು ಜೈ ಶ್ರೀರಾಮ್ ಅಂತ ಹೇಳ್ತಾರೆ ಅವ್ರಿಗೆ ಯೋಗ್ಯತೆ ಇದೆ ಇಲ್ಲಿ ಅಂಗಡಿ ಇಟ್ಕೊಳಕ್ಕೆ ನಿಮಗೆ ಯಾವನಿಗೆ ಅಧಿಕಾರ ಕೊಟ್ಟವನು ದಯವಿಟ್ಟು ಇಲ್ಲಿರ್ತಕ್ಕಂಥ ಸ್ಥಳೀಯ ಅಂಗಡಿಯವ್ರಿಗೆ ಎಲ್ಲ ಕೇಳ್ತೀನಿ ಯಾರಾದರೂ ಇಲ್ಲಿ ಅಂಗಡಿ ಇಟ್ಕೊಂಡಿದ್ರೆ ನನಗೆ ಮಾಹಿತಿ ಕೊಡಿ ಮುಂದಿನ ಬಾರಿ ಬಂದಾಗ ಆ ಅಂಗಡಿಗೆ ನಾನು ಕಾನೂನು ಕೇಸ್ ತಲೆ ಕೆಟ್ಟಕೊಂಡು ಹೋಗಲ್ಲ ನನ್ನ ಪವಿತ್ರ ಸ್ಥಳದಲ್ಲಿ ಬಂದ ವ್ಯಾಪಾರ ಮಾಡ್ಲಿಕ್ಕೆ ಹಂಗೆ ಧರ್ಮ ನಾನು ಸಹಿಸ್ಕೊಳ್ಳಂಗಿಲ್ಲ ನೀವು ನಾವೇನು ಯಾರಿಗೂ ಹೇಳೋದು ಬೇಕಾಗಿಲ್ಲ ನನಗೆ ಫೋನ್ ಮಾಡಿ ಹೇಳಿ ಸಾಕು ಯಾರಾದ್ರೂ ಅಂಗಡಿ ಇಟ್ಟರೆ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಜೈ ಶ್ರೀರಾಮ್ ದಯವಿಟ್ಟು ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ಉಡುಪಿ ಜಿಲ್ಲೆಯ ಕಾಪು ಎಂಬ ಕ್ಷೇತ್ರದಲ್ಲಿ ಪ್ರತಿ ವರ್ಷ ನಡೆಯುವಂತಹ ಮಾರಿ ಪೂಜೆ ಎಂಬ ಜಾತ್ರೆಯಲ್ಲಿ ಮುಸಲ್ಮಾನ ಧರ್ಮದವರು ಅಂಗಡಿ ಹಾಕಬಾರದು ಅಂತ ಒಂದು ಸಂಘಟನೆಯವರು ಅಲ್ಲಿಯ ಆಡಳಿತ ಮಂಡಳಿಗೆ ಮನವಿ ಕೊಟ್ಟಿದೆ ಬಹುತೇಕ ಅದನ್ನು ಪುರಸ್ಕರಿಸಿದ್ದಾರೆ ಸ್ವಲ್ಪ ಸಮಯದ ಹಿಂದೆ ಉಡುಪಿಯಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಹಿಜಾಬ್ ಕೇಸರಿ ಅಂತೆಲ್ಲ ಗಲಾಟೆಗಳು ನಡೆದಿವೆ ಈ ದೇಶದಲ್ಲಿ ಮುಸಲ್ಮಾನರಿಗೆ ಒಂದು ರಾಜ್ಯ ಹಿಂದೂಗಳಿಗೆ ಒಂದು ರಾಜ್ಯ ಹಿಂದೂಗಳಲ್ಲಿ ಬೇರೆ ಬೇರೆ ಜಾತಿಯವರಿಗೆ ಒಂದು ರಾಜ್ಯ ಒಂದು ಊರು ಅಂತ ಇಲ್ಲ ನಾವೆಲ್ಲ ಒಟ್ಟಿಗೆ ಪ್ರೀತಿಯಿಂದ ಇದ್ದೇವೆ ಇದು ಇತ್ತೀಚಿನ ದಿನಗಳಲ್ಲಿ ಸಮಾಜವನ್ನು ಒಡೆಯುವಂತಹ ಚಟುವಟಿಕೆಗಳು ಇದು ಜಾಸ್ತಿ ಆಗ್ತಾ ಇದೆ ಪ್ರತಿಯೊಬ್ಬ ಅಂಗಡಿ ಇಟ್ಟು ವ್ಯಾಪಾರ ಮಾಡುವವನು ಅದು ಜಾತ್ರೆಯಲ್ಲಿರಬಹುದು ದಿನನಿತ್ಯದ ಜೀವನಕ್ಕೋಸ್ಕರ ಇರಬಹುದು ಅಥವಾ ವಿಶೇಷ ಸಂದರ್ಭಗಳಲ್ಲಿರಬಹುದು ಹೊಟ್ಟೆಪಾಡಿಗೋಸ್ಕರ ಮಾಡುವಂಥದ್ದು ಈ ಭೂಮಿ ಮೇಲೆ ಇರುವವರೆಲ್ಲರೂ ಕೂಡ ಒಂದು ವೃತ್ತಿ ಮಾಡಿಕೊಂಡಿರ್ತಾರೆ ಅಥವಾ ಒಂದು ಆದಾಯಕ್ಕೋಸ್ಕರ ಏನಾದರೂ ಉದ್ಯೋಗನ ಉದ್ಯಮನ ವ್ಯಾಪಾರನ ಮಾಡಿಕೊಂಡಿರ್ತಾರೆ ಈ ವ್ಯಾಪಾರ ಮಾಡಿಕೊಂಡು ಇರುವವನು ಯಾವತ್ತೂ ಕೂಡ ನನಗೆ ಇಂಥ ಧರ್ಮದ ಗ್ರಾಹಕನೇ ನನ್ನ ಅಂಗಡಿಗೆ ಬರಬೇಕು ಅಂತ ಯಾವತ್ತೂ ಕೂಡ ಹೇಳೋದಿಲ್ಲ ಹಾಗಿರುವಾಗ ಈ ಒಂದು ಕಾಪು ಎಂಬ ಪ್ರದೇಶದಲ್ಲಿ ಹಿಂದೆಯೂ ಕೆಲವು ಕಡೆ ಆಗಿದೆ ಅದು ಯಾವುದೇ ಧರ್ಮದವರು ಇರಬಹುದು ಹಿಂದೂಗಳಿರ್ಬೋದು ಮುಸ್ಲಿಮರಿರ್ಬೋದು ಒಂದು ಧರ್ಮಕ್ಕೆ ಸಂಬಂಧ ಇದ್ದವರು ಅಂಗಡಿ ಹಾಕಬಾರದು ಅಂತ ಹೇಳುವಂಥದ್ದು ಎಷ್ಟು ಒಂದು ಕ್ರೂರ ಅದು ಇಲ್ಲಿ ನಮ್ಮ ಊರಿನಲ್ಲಿ ಬೇಕಾದಷ್ಟು ಜಾತ್ರೆಗಳು ನಡೀತವೆ ಹತ್ತೂರು ಜಾತ್ರೆ ನಡೀತದೆ ಅಥವಾ ನಮ್ಮ ಸಾಂತ್ ಮಾರಿ ನಡೀತದೆ ನಮ್ಮ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಲ್ಲಿ ರಥೋತ್ಸವ ಇತ್ಯಾದಿ ನಡೀತದೆ ನಾವೆಲ್ಲ ಬಾಲ್ಯದಿಂದಲೂ ಅಲ್ಲೆಲ್ಲ ಹೋಗಿ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ಹೋಗಿ ಏನು ನಾವು ಯಾವತ್ತೂ ಕೂಡ ಆ ಒಂದು ವ್ಯಾಪಾರ ಮಾಡುವ ಜಾತಿ ಧರ್ಮವನ್ನು ನೋಡ್ತಿರ್ಲಿಲ್ಲ ಅದು ಅಗತ್ಯವೂ ಇಲ್ಲ ಅವನ ಅಂಗಡಿಯಲ್ಲಿ ಕೊಡುವಂತ ಒಂದು ಸಾಮಗ್ರಿಯ ಗುಣಮಟ್ಟ ಮಾತ್ರ ನಾವು ನೋಡ್ತಿದ್ದು ಈ ಹೊಸ ಬದಲಾವಣೆ ಬಹಳ ಆತಂಕಕಾರಿ
ಇದು ಎಲ್ಲಿಯ ತನಕ ಹೋಗ್ತದೆ ಗೊತ್ತಿಲ್ಲ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಉಡುಪಿ ಜಿಲ್ಲೆಯ 5 ಶಾಸಕರುಗಳಲ್ಲಿ ಸಂಸದರಲ್ಲಿ ಉಸ್ತುವಾರಿ ಸಚಿವರಲ್ಲಿ ನಾನು ಬೇಡಿಕೊಳ್ಳುವುದು ಒಂದೇ ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಿ ಅಂತ ಮನವಿ ಕೊಟ್ಟವರನ್ನು ಕರೆದು ತಾವು ಬುದ್ಧಿ ಹೇಳಿ ಯಾರಾದರೂ ವ್ಯಾಪಾರ ಮಾಡುವವನು ಅಂಗಡಿವರೆಗೆ ಬೋರ್ಡ್ ಹಾಕ್ತಾನೆ ತನ್ನ ಹೊಟ್ಟೆಪಾಡಿನ ವ್ಯಾಪಾರಕ್ಕೋಸ್ಕರ ಮಾಡುವವನ ಅಂಗಡಿಯವರೆಗೆ ಈ ಅಂಗಡಿಯೊಳಗೆ ಇಂಥ ಧರ್ಮದ ಗ್ರಾಹಕರಿಗೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕಿದ್ ನಾವು ನೋಡಿದೇವ ಹಾಗಿರುವಾಗ ಯಾಕೆ ಈ ದ್ವೇಷ ಯಾವತ್ತಾದರೂ ಆಸ್ಪತ್ರೆ ಸೇರಿ ಈಗಲೋ ಮತ್ತೋ ಜೀವ ಹೋಗುವಂತ ಸಂದರ್ಭದಲ್ಲಿ ಡಾಕ್ಟರ್ ಹೇಳ್ತಾರೆ ತುರ್ತಾಗಿ ರಕ್ತ ಬೇಕು ಹೇಳ್ತಾರೆ ನಾನು 20 ವರ್ಷದಲ್ಲಿ ನಾನು ಈ ರಕ್ತದಾನದ ಸೇವೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದೇನೆ ಯಾವತ್ತೂ ನನಗೆ ರಕ್ತ ಬೇಡುವವರು ಓ ಪಾಸಿಟಿವ್ ಬಿ ಪಾಸಿಟಿವ್ ಬಿ ನೆಗೆಟಿವ್ ಈ ತರ ವರ್ಗೀಕರಣ ಮಾಡ್ತಾರೆ ವಿನಃ ನನಗೆ ಹಿಂದೂಗಳದೇ ರಕ್ತ ಬೇಕು ನನಗೆ ಮುಸಲ್ಮಾನರದ ರಕ್ತ ಬೇಕು ನಮ್ಮ ಮನೆಯವರನ್ನು ಉಳಿಸ್ಲಿಕ್ಕೆ ಅಂತ ಯಾರು ಹೇಳಲಿಲ್ಲ ಜೀವ ಉಳಿಯುವಾಗ ಯಾರ ರಕ್ತವೂ ಆಗ್ತದೆ ಇದೇ ಮಾನವೀಯತೆ ರಕ್ತಕ್ಕೆ ಜಾತಿ ಇದೆಯಾ ರಕ್ತಕ್ಕೆ ಇರುವಂತದ್ದು ಎ ಪಾಸಿಟಿವ್ ಬಿ ಪಾಸಿಟಿವ್ ಈ ತರ ಇದನ್ನೆಲ್ಲ ಬಹಳ ಹಿಂದಿಂದ ನಾನು ನನ್ನಂತವರು ಮತ್ತೆ ಬೇಕಾದಷ್ಟು ಜನ ಚಲನಚಿತ್ರಗಳ ಮುಖಾಂತರ ಲೇಖನಗಳ ಮುಖಾಂತರ ಹೇಳಿದ್ರು ಕೂಡ ಸಮಾಜದ ಒಂದು ವರ್ಗಕ್ಕೆ ನಮ್ಮ ಸಂದೇಶ ತಲುಪ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಉಡುಪಿ ಜಿಲ್ಲಾಧಿಕಾರಿಗಳೇ ಉಡುಪಿಯ ಮಾನ್ಯ ಉಸ್ತುವಾರಿ ಸಚಿವರುಗಳೇ ಶಾಸಕರುಗಳೇ ಇದು ಒಳ್ಳೆ ಟ್ರೆಂಡ್ ಅಲ್ಲ ಇದು ಸಮಾಜವನ್ನು ಒಡೆಯುವಂತ ಟ್ರೆಂಡ್ ಹೊಸ ತಲೆಮಾರಿನವರಿಗೆ ಎಳೆ ವಯಸ್ಸಿನ ಯುವಕ ಯುವತಿಯರಿಗೆ ಈ ಒಂದು ದ್ವೇಷ ಏನೋ ಒಂದು ದ್ವೇಷ ಈ ಸಮುದಾಯದವರು ಹಾಳು ಆ ಸಮುದಾಯದವರು ಒಳ್ಳೆಯವರು ಎಂಬ ಒಂದು ಅಭಿಪ್ರಾಯಕ್ಕೆ ಬರುವಂತಹ ವಾತಾವರಣ ಸೃಷ್ಟಿಯಾಗ್ತದೆ ದಯವಿಟ್ಟು ತಾವು ಇದಕ್ಕೆ ಅವಕಾಶವನ್ನು ಕೊಡಬೇಡಿ ಉಡುಪಿ ಜಿಲ್ಲೆಯ ಶಾಂತಿ ಸಾಮರಸ್ಯ ಸೌಹಾರ್ದತೆ ಸಹೋದರತೆ ಹಾಳಾಗದಂತೆ ನೋಡಿಕೊಳ್ಳುವಂತ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ದಯವಿಟ್ಟು ಅದನ್ನು ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋವನ್ನು ಒಪ್ಪುವವರು ಕೂಡ ದಯವಿಟ್ಟು ಇದಕ್ಕೆ ಪ್ರಚಾರ ಕೊಡಿ ಈ ಒಂದು ಬೇಡಿಕೆಯನ್ನು ಸರ್ಕಾರಕ್ಕೆ ಮುಟ್ಟಿಸಲಿಕ್ಕೆ ನೆರವಾಗಿ ಥ್ಯಾಂಕ್ ಯು ಸೋ ಮಚ್.